ಒಂದು ವರ್ಷದ ಮೇಲೆ 10 ತಿಂಗಳು ಅಂದರೆ ಈಗ ಅಕ್ಟೋಬರ್ ಬಂದರೆ 2 ವರ್ಷ. ಓಕೆ, ಇದನ್ನು ಯಾವ ಥರ ನಿರ್ವಹಣೆ ಅಂದರೆ ಏನಿದಕ್ಕೆ ಗೊಬ್ಬರಗಳಾಗ್ಬೋದು? ಏನು ಗೂಡುವಾಗ ಏನೂ ಹಾಕಲಿಲ್ಲ ಸದ್ಯಕ್ಕೆ, ಲಾಸ್ಟ್ ಅಕ್ಟೋಬರಿಗೆ ಮಳೆ ಇಲ್ಲ ಅಂದ್ಬಿಟ್ಟು ಗೊಬ್ಬರ ಹಾಕಲಿಲ್ಲ. ಹಂಗೆ ಮಣ್ಣಿಗೆ ಉಣ್ಬಿಡುವ, ಉಣ್ಬಿಟ್ಟು ಅರೆಕ ಪವರ್ ಬಿಟ್ಟೆ. ಗೋಲ್ಡನ್ ಸಾಯಿಲ್ ಅರೆಕ ಪವರ್ನ ಅರೆಕ ಪವರ್ ಬಿಟ್ಟು ಗೊಬ್ಬರ. ಎಷ್ಟು ಸರಿ ಬಿಟ್ಟಿದ್ದೀರ ಇದುವರೆಗೂ? ಹೋದ ಸತಿ 2 ಸತಿ ಬಿಟ್ಟಿದೆ, ಈ ಸತಿ 1 ಸತಿ ಬಿಟ್ಟಿದ್ದೆ. ಈಗ ಬಿಡಬೇಕು, ಈಗ ಬಿಡಬೇಕು. ಸ್ಪ್ರೇ ಏನಾದರೂ? ಸ್ಪ್ರೇ ಅದೇ ಜಿ ಅಸ್ತ್ರ, ಜಿ ರಕ್ಷಕು, ಗ್ರೀನ್ ಗೋಲ್ಡ್ ಇವನ್ನ ಹಾಕೊಂಡು ಸ್ಪ್ರೇ ಕೊಡ್ತೀನಿ. ಸ್ಪ್ರೇ ಕೊಡ್ತಾ ಇದ್ದೀರಾ? ಈ ಮೈಟ್ಸು, ಈ ರಸ ಇರೋದಕ್ಕೆ ಅದಕ್ಕೆ ಇವಾಗ ಹೊಡಿಬೇಕು ಅದನ್ನೇ. ಇವು ಇರ್ತವೆ ಬಟ್ ಈ ಸುಳಿ ಚೆನ್ನಾಗಿ ಬರ್ತಾವೆ ನೋಡ್ರಿ, ಉದ್ದು ಬರ್ತಾವೆ ಅಲ್ವಾ? ನೋಡಿ, ಇದು ಅರೆಕಪ್ ಅವ್ರ ಕೆಲಸ. ಅರೆಕಪ್ ಅವ್ರ ಕೆಲಸ ಸುಳಿ ಎಲ್ಲ ಚೆನ್ನಾಗಿ ಬರೋದು ಅರೆಕಪ್ ಅವ್ರು ಕೊಡೋದ್ರಿಂದ ಆ ಥರ ಆಗುತ್ತೆ. ನೋಡಿ ಹೆಂಗೆ ಬರ್ತಾವೆ, ಇನ್ನೂ ಬರ್ತದೆ ಇದ್ರ ಮೇಲ್ಕಿನ್ನು ಅಲ್ವಾ? ನೋಡಿ ಹೆಂಗೆ ಕಾಣಿಸುತ್ತೆ. ಸರಿ, ಹಾಗಾದರೆ ಇಲ್ಲಿಯೂ ಹಾಗೆ ಇದೆ, ಎಲ್ಲ ಕಡೆ ಹಾಗೆ ಇದೆ. ಆ ಗಿಡದಲ್ಲಿ ಹುಳಿ ಚೆನ್ನಾಗಿ ಆಗ್ತವೆ, ಇದರಲ್ಲೂ ಹಂಗೆ ಇದೆ, ಇದರಲ್ಲೂ ಹಾಗೆ ಇದೆ. ಒಂದೇ ಒಂದು ಪ್ರಾಬ್ಲಮ್ ಇಲ್ಲ ಅಂದರೆ, ಈ ವೇಳೆಗಳಿಗೆ ಟ್ರಿಪ್ಸ್ ಬಿದ್ದಿತ್ತು, ಒಂದು ಕೋಟೆ ಹೊಡೆದು ಇನ್ನೊಂದು ಕೋಟೆ ಹೊಡೆಯೋಕ್ಕೆ ಪೌಡ್ರ್ ಇಲ್ಲಂಗಾಯಿತು. ಹಾಂ ಹಾಂ, ಇದು ಸುಳಿ ಚೆನ್ನಾಗಿ ಬರ್ತವೆ, ಎಲ್ಲ ಸುಳಿ ಚೆನ್ನಾಗಿ ಬರ್ತಾಯಿತ್ತೆ. ಇವೆಲ್ಲ ಚಿಕ್ಕ ಗಿಡಗಳು ಸಹ, ಒಂದು ಅಡಿ 2 ಅಡಿ ಗಿಡ ಒಂದು. ಸರ್, ಇದಕ್ಕೆ ಸ್ಟಾರ್ಟಿಂಗ್ ನೀವು ನೆಡಬೇಕಾದ್ರೆ ಏನಾದರೂ ರಾಸಾಯನಿಕ ಆ ಥರ ಏನು ಗೊಬ್ಬರನೇ ಹಾಕಲ್ಲ? ಗೊಬ್ಬರನೇ ಹಾಕಿದ್ದು, ಬಗ್ದಿದ್ದು ಇಕ್ಕಿದ್ದಷ್ಟೇ. ಹಾಕೋದು ಇಲ್ಲ ನೀವು? ಹಾಕಲೂ ಇಲ್ಲ, ಹಾಕೋದು ಇಲ್ಲ. ಓಕೆ, ಹಾಗಾದರೆ ಈ ಸಣ್ಣ ಅಡಿಕೆ ಗಿಡಕ್ಕೂ ನಮ್ಮ ಗೋಲ್ಡನ್ ಸಾಯಿಲ್ ಅರೆಕ ಪವರ್ ಬಳಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅವೇ ಬಿಡ್ತಾ ಇರೋದೇ, ಅವು ಬಿಟ್ಟಿರೋದಕ್ಕೆ ಹೆಂಗಿರೋದು? ಈ ಸಣ್ಣ ಅಡಿಕೆ ಗಿಡ, ಈಗ ಸಣ್ಣ ಅಡಿಕೆ ಗಿಡ ಇರುತ್ತೆ, ಇವಾಗ 6 ತಿಂಗಳು ವರ್ಷ 2 ವರ್ಷ ಅಂಥವರು ಈ ಗೋಲ್ಡನ್ ಸಾಯಿಲ್ ಅರೆಕ ಪವರ್ನ ಬಳಸ್ಕೊಂಡ್ರೆ ಗಿಡ ಚೆನ್ನಾಗಾಗುತ್ತಾ? ಒಂದೊಂದು 2 ತಿಂಗಳು ಡಿಫ್ರೆನ್ಸ್ ಕೊಟ್ಟು 2 ಸತಿ ಬಿಟ್ಬಿಡಲಿ ಗಿಡ, ಅವರೇ ನೋಡ್ಕೊಳ್ಳಿ, ಚೆನ್ನಾಗಾಗುತ್ತೆ. 2 ಸತಿ ಬಿಟ್ಬಿಡಲಿ, ಏನು ವೀಕ್ ಆಗ್ಯದ ಗಿಡ ಅಥವಾ ಸುಳಿ ಬತ್ತಾ ಇಲ್ವಾ, ಚೆನ್ನಾಗಿ ಬತ್ತಾ ಇಲ್ವಾ, ವೀಕ್ ಆಗ್ಯದ ಬಿಡಲಿ, ತಿರ್ಗಾ ನೋಡ್ಕೊಡ್ರಿ ಅವ್ರ ತಪ್ಪ ಹೆಂಗೆ ಬರ್ತದೆ. ಓಕೆ, ಚೆನ್ನಾಗಾಗುತ್ತೆ ಅಂತ ಹೇಳ್ತೀರಾ? ಹೌದು, ಖಂಡಿತ. ಈಗ ಅವೇ ಚಿಕ್ಕ ಅಡಿಕೆ ಗಿಡ ನೋಡ್ರಿ, ಅಲ್ಲಿ ಮೊನ್ನೆ ಹಾಕಿರೋ ಬ್ಯಾಚು, ಹಾಂ, 1 ಅಡಿ ಅಷ್ಟೇ ಉದ್ದಿದ್ದು ಉಣ್ದಾಗ. ಹಾಂ, ಅದು ಎಷ್ಟು ದಿನ ಆಯಿತು ಉಣಿ? ಅದು ಅಲ್ಲಿಗೆ 1-8 ತಿಂಗಳಾಗಿದೆ. 8 ತಿಂಗಳಾಗೈತೆ. ಅದು ಹೆಂಗೆ? 1 ಅಡಿ ಇತ್ತು ಅಷ್ಟೇ. ಹಾಂ ನೋಡ್ರಿ, ಇವತ್ತು ಆಲೆ 2 ಅಡಿ ಕಾಣಿಸ್ತಾ ಹೋಗಿ. ಉಣ್ದಾಗ ಇಷ್ಟಿದ್ವು ನೋಡ್ರಿ, ಅಷ್ಟು ಬಂದವೆಲ್ಲ ಬೆಳ್ಕೊಂಡು ಆಗಲೇ ಸ್ವಲ್ಪ ದೊಡ್ಡವಾಗಿದ್ದಾವೆಲ್ಲ. ಅಲ್ಲಿ ಅಲ್ಲಿ ಮಧ್ಯಕ್ಕೆ ಹೋಗೋಣ. ಈ ಥರ ಇತ್ತು, ಇಷ್ಟೇ ಇದ್ದಿದ್ದು ನಾವು ಉಣ್ದಾಗ. ಒಂದು ಕಾಲಡಿ ಇತ್ತು, ಸಸಿ ಒಂದು ಕಾಲಡಿ ಇತ್ತು. ಎಲ್ಲ 2 ಅಡಿ 2 ಅಡಿ 2 ಅಡಿ 2 ಅಡಿ ಕ್ರಾಸ್ ಆಗಿದೆ. ಈಗ ಕ್ರಾಸ್ ಆಗಿದೆ ಅಲ್ಲಿ ನೋಡಿ, ಎಷ್ಟು ಏನು ಫೈನಾಗಿ ಬಂದಿದೆ ಬುಡ ನೋಡ್ರಿ, ಹೆಂಗದ ಚೀಲ್ತಾ ಅದು. ಈ ಚಿಕ್ಕ ಗಿಡಕ್ಕೆ ಎಷ್ಟು ಸರಿ ಕೊಟ್ಟಿದ್ರ ಸರ್? ಒಂದ್ಸರಿ ಕೊಟ್ಟಿದ್ದೀನಿ. ಸ್ಪ್ರೇ ಏನಾದರೂ? ಸ್ಪ್ರೇ ಕೊಡಲಿಲ್ಲ, ಕೊಡ್ಬೇಕು ಇವಾಗ. ಅದೇ ಎಲ್ಲೂ ಅಲ್ಲ ಪೌಡರ್. ಆಯ್ತು, ಸ್ಪ್ರೇದು ಕೊಟ್ಟಿಲ್ಲ, ಅಕ್ಕನ ಒಂದು ಸ್ಪ್ರೇ ಕೊಟ್ಟಿದ್ದೆ. ಅಸ್ತ್ರ ರಕ್ಷಕ್ಕೂ ಗ್ರೀನ್ ಗೋಲ್ಡ್ ಸ್ಪ್ರೇ ಕೊಡೋದು ಇದಕ್ಕೆ. ಇದು ನಾಟಿ ಮಾಡಿ ಎಷ್ಟು ದಿನ ಆಯಿತು? ಅದೇ ಅಕ್ಟೋಬರ್, ಇದನ್ನು 2022 ಅಕ್ಟೋಬರ್, 10 ತಿಂಗಳಾಗಿದೆ. 10 ತಿಂಗಳಿಗೆ ಈಗಾಗಲೇ ಬುಡನ್ನು ದಪ್ಪ ಬಂದಿದೆ, ಬುಡ ಕೀಳ್ತಾವ ನೋಡಿ, ಭಾಳ ಚೆನ್ನಾಗಿದೆ. ಇನ್ನೊಂದು 6 ತಿಂಗಳು ಕಳೆದ್ರೆ ಈ ಮಳೆಗಾಲ ಕಳೆ ಅಷ್ಟೊತ್ತಿಗೆ ರೆಡಿ ಆಗುತ್ತೆ ಬಿಡ. ಹೌದು, ಇಲ್ಲಿ ತೋರಿಸಿರ್ತೀನಿ ಇವಾಗ, ಈ ಕಾಂಪೌಂಡ್ ಪಕ್ಕದಲ್ಲಿ ಇಲ್ಲಿ ಮತ್ತೆ ಇಲ್ಲೂ ಭಾಳ ಡಿಫ್ರೆನ್ಸು, 1 ವರ್ಷ ಡಿಫ್ರೆನ್ಸು ಆ ಫ್ಲ್ಯಾಟ್ಗೂ ಈ ಫ್ಲ್ಯಾಟ್ಗೂ. ಭಾಳ ಚೆನ್ನಾಗಿ ಬಂದಿದೆ ಗರಿ ಎಲ್ಲ. ಹ್ಞೂ, ಚೆನ್ನಾಗಿ ಬರ್ತದೆ. ಆಯಿತು, ಭಾಳ ಸ್ಮೂತ್ ಇದೆ. ಹ್ಞೂ, ಗೋಲ್ಡನ್ ಸಾಯಿಲ್ ಬಳಸೋದ್ರಿಂದ ಈ ಥರ ಚೆನ್ನಾಗಿ ಮಾಡ್ಕೋಬೋದು. ಎಲ್ಲಿ ನೋಡಿದ್ರು ಬರೀ ಅರಿಶಿನ ಇರ್ತವೆ. ಹೌದು,
ಈಗ ನಾನು ಬೇಕಾದ್ರೆ ಫೇಸ್ಬುಕ್ ನಾಗ ಕೆಲವ್ರು ಆಗ್ತಾ ಇರ್ತಾರೆ, ನಮ್ದು ಏನ್ ಪ್ರಾಬ್ಲಮ್ ಹೇಳ್ರಿ ಈ ತರ ಆಗಿವೆ, ನಮ್ದು ಏನ್ ಪ್ರಾಬ್ಲಮ್ ಹೇಳ್ರಿ ಈ ತರ ಆಗಿದೆ. ಬೇಕಾದಷ್ಟು ಜನ ಆಗ್ತಾರೆ, ಬೇಕಾದಷ್ಟು ಜನ ಆಗ್ತಾರೆ. ಅವ್ರದ್ದು ಯಾರ್ದು ಈ ತರ ಗಿಡಗಳು ಇಲ್ಲ, ಅವೆಲ್ಲ ಹಾಕವೆಲ್ಲ ಗರಿ ಒಣಗೋಗಿರೋದು ಅರ್ಶನ ಆಗಿವೆ. ಏನ್ ವಿಚಿತ್ರವಾಗಿ ಕಾಣಿಸ್ತಾವ. ನಾವು ಅನ್ಕೊಂತೀವಿ ಏನ್ ನಮ್ಮವೇನೂ ಆಗಿಲ್ವಲ್ಲ, ಅಲ್ಲಿಗೆ ಇದೇ ಎಫೆಕ್ಟು, ಗೋಲ್ಡನ್ ಸಾಯಿಲ್ ಪ್ರಾಡಕ್ಟೇ ಎಫೆಕ್ಟ್ ಅದು ಕೊಡೋದ್ರಿಂದ ಏನು ಆಗಿಲ್ಲ ಅಂತ. ಅದನ್ನ ಅವ್ರು ಕೊಟ್ಟಿಲ್ಲ ಏನು, ಹೌದು. ಆಮೇಲೆ ಏನು ಕೆಮಿಕಲ್ ಏನ ಕೊಟ್ಟವ್ರೇನೋ ಆ ಥರ ಆಗಿದ್ದಾವೆ. ನಮ್ಗೆ ಇಲ್ಲಿ ಚೆನ್ನಾಗಾಗೋದಕ್ಕೆ ನಾವು ಯಾವುದು ಡಿ ಎ ಪಿ ರಾಸಾಯನಿಕ ಕೊಡಲ್ಲ, ಕೊಡಲ್ಲ ನಾವು ಬಯೋ ಫರ್ಟಿಲೈಸರ್ನ ಕೊಡೋದ್ರಿಂದ. ಹೌದು, ಬಯೋಫರ್ಟಿಲೈಸರ್ ಅರಗಪ್ಪ ಅವ್ರು ಕೊಡ್ತೀವಿ, ಮತ್ತು ಸ್ಪ್ರೇ ಒಂದು ಕೊಡ್ತೀವಿ, ರೆಕ್ಕೆಗೂ ಚೆನ್ನಾಗಿ ಬರ್ತವೆ. ಹೌದು, ಎಲ್ಲನೂ ಚೆನ್ನಾಗಿರ್ತವೆ ನೋಡಿ, ಏನು ಸಮಸ್ಯೆ ಇಲ್ಲ. ಇಲ್ಲಿ ಕೆಳಗಡೆ ಇಲ್ಲಿ ಕಾಣಿಸುತ್ತೆ ನೋಡಿ ಸರ್, ಇಲ್ಲಿ ಎಲೆ ಚುಕ್ಕೆ ರೋಗ ಸ್ಟಾರ್ಟಿಂಗ್ ನೋಡಿ. ಸ್ಟಾರ್ಟಿಂಗ್ ನೀವು ನಡಬೇಕಾದ್ರೆ ಬಂದಿರೋದು ಆದ್ಮೇಲೆ ಹಳೆ ಹಳೆ ಎಲೆ, ಅದು ಹಳೆ ಎಲೆ ಕೆಳಗಡೆ ಇರೋದು, ಅದು ಮೇಲಕ್ಕೆ ಬಂದಿರೋದು, ಮೇಲಕ್ಕೆ ಬಂದೇ ಇರೋದು ಹೊಸದು, ಹೊಸ ಎಲೆ. ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಪ್ರಾಡಕ್ಟ್ ಡಿಫ್ರೆನ್ಸ್. ಅದು ಉಣವಾಗಿದ್ದ ಎಲೆ, ಅದು ಉಣವಾಗಿರ ಎಲ್ಲ ಗಿಡದಲ್ಲೂ ಅದೇ ರೀತಿ ಇದೆ, ಉಣವಾಗಿರೋ ಎಲೆ ಅದು. ಇಲ್ಲೂ ಕಾಣಿಸುತ್ತೆ ಇದೆಲ್ಲ ನೋಡಿ, ಹೋಗ್ಬಿಟ್ಟಿದೆ ಕೆಳಗಡೆ ಗರಿ, ಮೇಲೆ ಚೆನ್ನಾಗಿ ಬರ್ತಾ ಇದೆ. ಇಲ್ಲೂ ಸೇಮ್ ಅಷ್ಟೇ, ಇಲ್ಲಿ ಕೆಳಗಡೆ ಇರೋದು ಸೇಮ್ ಆಗದೇ ರೀತಿ, ಮೇಲೆ ನೋಡಿ ಸುಳಿ ಯಾವ ರೀತಿ ಇದೆ. ನಾನು ಉಣುವಾಗ ಎಲ್ಲರೂ ಇಷ್ಟೊಂದು ಸಣ್ಣ ಗಿಡ ಉಣ್ತಿದ್ದಿದ್ದು ಬುಡ ಇಲ್ಲ ಪಡ ಇಲ್ಲ ಇದು ಗೊತ್ತವ ಅನ್ನೋದು. ಹಾಂ, ಏ ಬತ್ತೋಗ್ಬಿಡ್ರಿ, ಯಾಕೆ ಚಿಂತೆ ಮಾಡ್ತೀರಿ, ನಾನು ಮಾಡ್ತೀನಿ ಅಂತ ನೋಡಿ. ಕೆಳಗಡೆ ಎಲ್ಲ ಹೋಗಿದ್ದಾವೆ, ಮೇಲೆ ಎಲ್ಲ ಚೆನ್ನಾಗಿ ಬಂದಿದ್ದಾವೆ ನೋಡ್ರಿ. ಬುಡನೇ ಹೇಳ್ತದೆ ನೋಡ್ರಿ, ಆ ಬುಡ ಆ ಥರ ಬಿಡ್ಬೋದು. ಹೌದು, ಈ ಕೆಳಗಡೆ ಎರಡು ಗರಿ ಹಳೇದಿದ್ದು, ಅದ್ರ ಮೇಲೆಗಡೆ ಇದು. ಯಾವ ಗಿಡ ನೋಡಿದ್ರು ಅದೇ ರೀತಿ ಈಗ ಅಲ್ಲೇ ಒಂದು ಎರಡು ತಿಂಗಳು ಮೇಲೆ ಆಗ್ಬಿಟ್ಟಿದೆ, ಒಂದ್ಸತಿ ಬಿಟ್ಟು ಬಿಡಬೇಕು. ಅದೇ ಮೊನ್ನೆ ತರ್ಸ್ಕೊಂಡಲ್ಲ, ಬಿಡೋಕ್ಕಾಗಲಿಲ್ಲ. ಈಗ ಭಾನುವಾರ ಬಿಡೋಣ ಅಂದ್ಕೊಂಡಿದ್ದೆ, ಭಾನುವಾರನೂ ನಮ್ಮ ಹುಡುಗ ಎಲ್ಲ ಬೆಳಗ್ಗೆನೇ ಫ್ಲೈಟ್ನಾಗ ಹೊರಟುಬಿಟ್ರೆ ಎಲ್ಲ ಟ್ರಿಪ್ಪು ಕೇರಳ ಕಡೆಗೆ. ಹೌದಾ?